ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಲ್ನಾಡ್ ಕಡ್ಬು ಜೊತೆ ಒಂದು ಒಳ್ಳೆ ಚಿಕನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಹಾಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ 1 ಕೆಜಿ ಚಿಕನನ್ನು ತೆಗೆದುಕೊಂಡಿದ್ದೀನಿ. ಮೊಟ್ಟೆ ಕೋಳಿ ಅಂತಾರಲ್ಲ, ಫಾರಂ ಕೋಳಿನೇ ನಾನು ತೆಗೆದುಕೊಂಡಿರೋದು. 1 ಕೆಜಿ ಚಿಕನ್ಗೆ ನಾನು 3 ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಒಂದನ್ನು ನೀಟಾಗಿ ಸಣ್ಣದಾಗಿ ಚಾಪ್ ಮಾಡ್ಕೊತೀನಿ, ಒಗ್ಗರಣೆಗೆ ಬಳಸ್ಕೊತೀನಿ. ಅಂದರೆ ಚಿಕನನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಅದು ನೀರೆಲ್ಲ ಸ್ವಲ್ಪ ಸಿಹಿಯವರೆಗೂ ಬೇಯಿಸಿದ್ಮೇಲೆ ತದನಂತರ ನಾನೆಲ್ಲ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊತೀನಿ. ಸೊ ಅದಕ್ಕಾಗಿ ನಾನು ಇವಾಗ ಈರುಳ್ಳಿಯನ್ನು ಚಾಪ್ ಮಾಡ್ಕೊತಿರೋದನ್ನು ನೀವು ಇವಾಗ ನೋಡ್ತಿದ್ದೀರಾ. ಇವಾಗ ಅಡುಗೆನ ನಾನು ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ನಾನು ಗಾಣದಲ್ಲಿ ತಯಾರಿಸಿದಂತಹ ಎಣ್ಣೆಯನ್ನು ಬಳಸ್ಕೊತಾ ಇದ್ದೀನಿ. ತದನಂತರ ಮಸಾಲೆಯನ್ನು ಆ್ಯಡ್ ಮಾಡ್ಕೊತಿದ್ದೀನಿ. 1-4-5 ಕಾಳು, ಏಲಕ್ಕಿ ಇರ್ಬೋದು, ಏಲಕ್ಕಿನ ನೋಡಿ ಸುಲಿದು ಹಾಕ್ತಾ ಇದ್ದೀನಿ. ಕುಕ್ಕಿಂಗ್ ವಿಡಿಯೋಸ್ನ ಶೂಟ್ ಮಾಡುವಾಗ ಆ್ಯಂಗಲ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮಾಡಬೇಕು. ಶೂಟಿಂಗ್ ಟೈಮ್ ಅಂತೂ ತುಂಬಾ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಇವಾಗ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಮುಂಚೆ ನಾನು ಒಂದೆರಡು ಪೀಸು ಚಕ್ಕೆ, ಲವಂಗ, ಈರುಳ್ಳಿ, ಏಲಕ್ಕಿ ಈ ಥರದ್ದೆಲ್ಲನ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಅದು ಈರುಳ್ಳಿ ಎಲ್ಲ ಬಾಡಿ ಆದ ನಂತರ ಈ ರೀತಿ ಚಿಕನನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕನನ್ನು ಹಾಕಿದ ನಂತರ ನೀಟಾಗಿ ಅದನ್ನು ಮಿಕ್ಸಪ್ ಮಾಡ್ಕೊಬೇಕು ನಾವು ಈ ರೀತಿ. ಮತ್ತು ಚಿಕನನ್ನು ಸಹ ಆಲ್ರೆಡಿ ನಾನು ತೊಳೆದಿಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಯೂಶ್ವಲಿ ನೀರು ಸೋರ್ತಕ್ಕಂತಹ ಜರಡಿ ಥರ ಇರುತ್ತೆ ನೋಡಿ, ಆ ಥರ ಐಟಮ್ಸಲ್ಲಿ ನಾನು ಚಿಕನನ್ನು ತೊಳೆದು ಅದು ನೀರೆಲ್ಲ ಹೋಗಂಗೆ ಇಟ್ಟಿರ್ತೀನಿ. ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗ್ತದೆ. ಸೊ ಆ್ಯಡ್ ಮಾಡಿಕೊಂಡು ಅರಿಶಿನ ಪುಡಿನೂ ಸಹ ನಾನು ಹಾಕಿದ್ದೀನಿ. ಹಾಕ್ಬಿಟ್ಟು ಅದನ್ನು ಬೇಯೋದಕ್ಕೆ ಬಿಟ್ಬಿಡ್ತೀನಿ, ಅದು ನೀರೆಲ್ಲ ಸೀಕೊಂಡು ಬೇಯ್ತಾ ಇರುತ್ತೆ. ಈಗ ಈರುಳ್ಳಿ ಖಾರಕ್ಕೆ ನಾನು ಮೊದಲಿಗೆ ರುಬ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಇರ್ಬೋದು, ಕರಿಬೇವು ಇರ್ಬೋದು, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಜೀರಿಗೆ, ಮತ್ತು ಶುಂಠಿ, ಬೆಳ್ಳುಳ್ಳಿ ಈ ಥರದ್ದೆಲ್ಲವನ್ನು ಹಾಕಿ ನಾನು ಏನು ಮಾಡ್ತೀನಿ, ಈರುಳ್ಳಿ ಮಸಾಲವನ್ನು ರುಬ್ಕೊತೀನಿ. ಈ ಮಸಾಲನೇ ನೀಟಾಗಿ ಒಂದು ಟೇಸ್ಟನ್ನು ಕೊಡ್ತಕ್ಕಂಥದ್ದು ಚಿಕನ್ ಸಾಂಬಾರ್ಗೆ ಅಂತ ಹೇಳ್ಬೋದು. ಹಾಗೆ ಗಸಗಸೆನೂ ಸಹ ನಾನು ಈರುಳ್ಳಿ ಖಾರದ ಜೊತೆನೇ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಸ್ವಲ್ಪ ಹೊತ್ತು ಬೆಂದಿದೆ ಅಲ್ವಾ ಚಿಕನ್ನು, ಅದಕ್ಕೆ ನಾವೀಗ ಈರುಳ್ಳಿ ಖಾರ ಏನಿರುತ್ತಲ್ಲ ಇದನ್ನು ರುಬ್ಕೊಂಡಿರುವಂತಹ ಮಸಾಲವನ್ನು ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ. ಸೊ ಅದು ಈರುಳ್ಳಿ ಮಸಾಲೆ ಖಾರದಲ್ಲಿಯೂ ಸಹ ಒಂದು 10 ನಿಮಿಷ ಬೇಯಬೇಕು. ಹಂಗಾದ್ರೇ ಅದು ಮಸಾಲೆ 1 ಬೈ 1 ನಿಧಾನಕ್ಕೆ ಬೇಯ್ತಾ ಚೆನ್ನಾಗಿ ಚಿಕನ್ಗೆ ಸಾಂಬಾರು ರುಚಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನಾನು ಟೊಮೊಟೊವನ್ನು ತೊಗೊಂಡಿದ್ದೀನಿ, 1 ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ. ನಾನು ನೀವು ಬೇಕಾದರೆ 2 ಯೂಸ್ ಮಾಡ್ಬೋದು. ಅದನ್ನು ನೀಟಾಗಿ ಪೇಸ್ಟ್ ಮಾಡಿಬಿಟ್ಟು ಈರುಳ್ಳಿ ಖಾರ ಒಂದು 10 ನಿಮಿಷ ಬೆಂದಾದಮೇಲೆ ತದನಂತರ ಈಗ ನೋಡಿ ನಾನು ಟೊಮೊಟೊ ಖಾರವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 5 ನಿಮಿಷ ಬೇಯಿಸಬೇಕು. ನಾವೇನೆಲ್ಲ ಮಸಾಲೆ ಹಾಕ್ತೀವಿ ಅದೆಲ್ಲ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಒಳ್ಳೆಯದು. ಹಸಿ ಮಸಾಲೆ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ನಾವು ಬೇಯಿಸಬೇಕು. ಫೈನಲಾಗಿ ಇವಾಗ ನಾನು ತೆಂಗಿನಕಾಯಿ, ಕೊತ್ತಂಬರಿ ಮತ್ತು ಪುದೀನ ಮತ್ತು ಕಡಲೆ ಇಷ್ಟನ್ನು ಹಾಕ್ಕೊಂಡು ತೆಂಗಿನಕಾಯಿ ಖಾರವನ್ನು ಅಂತಿಮವಾಗಿ ರುಬ್ಕೊತೀನಿ. ಇದಕ್ಕೆ 3 ರೀತಿಯ ಮಸಾಲೆಗಳು ಯೂಸ್ ಮಾಡ್ತೀವಿ ಚಿಕನ್ ಸಾಂಬಾರ್ಗೆ. 1 ಈರುಳ್ಳಿ ಖಾರ, 1 ಟೊಮೆಟೊ ಪೇಸ್ಟು, ಮತ್ತು ಈ ತೆಂಗಿನಕಾಯಿ ಖಾರವನ್ನು ಯೂಸ್ ಮಾಡ್ತೀವಿ. ಈಗ ಫೈನಲಾಗಿ ನಾನು 1 ಸ್ಪೂನಷ್ಟು ಕಡಲೆಯನ್ನು ಹಾಕ್ಕೊಂಡೆ. ಈ ಕಡಲೆ ಹಾಕೋ ಉದ್ದೇಶ ಏನು ಅಂತ ಅಂದರೆ ಸಾರು ಗಟ್ಟಿ ಬರಲಿ ಅನ್ನುವಂಥ ಉದ್ದೇಶದಿಂದ ನಾವು ಯೂಸ್ ಮಾಡತಕ್ಕಂಥದ್ದು. ಈಗ ಮಿಕ್ಸಿಗೆ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಆಗೋ ರೀತಿಯಲ್ಲಿ ನಾನು ರುಬ್ಕೊಂಡಿದ್ದೀನಿ ನೋಡಿ, ನಿಮಗೆ ಇವಾಗ ತೋರಿಸ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಆ ಚಿಕನ್ನು ಆಲ್ರೆಡಿ ಸ್ವಲ್ಪ ಎಲ್ಲ ಬೆಂದಿದೆಯಲ್ಲ, ಇದಕ್ಕೆ ಇವಾಗ ನಾವು ಖಾರದ ಪುಡಿ ಮತ್ತು ಧನಿಯ ಪುಡಿಯನ್ನು ಆ್ಯಡ್ ಮಾಡ್ಕೋಬೇಕು. ನಾನೇನು ಇದನ್ನು ರುಬ್ಬಿಯೇನು ಹಾಕಲ್ಲ, ಖಾರದ ಪುಡಿ ಮತ್ತು ಧನಿಯ ಪುಡಿ ಏನಿರುತ್ತೆ ಅದೆಲ್ಲ ಮನೆಯಲ್ಲೇ ತಯಾರಿಸಿರುವಂಥದ್ದು. ಸೊ ಹಾಗಾಗಿ ಮತ್ತು ಕೆಲವರು ಗಂಟು ಬರುತ್ತೆ ಅಂದ್ಬಿಟ್ಟು ನೀರಲ್ಲೆಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ ಖಾರದ ಪುಡಿ ಧನಿಯ ಪುಡಿ ಹಾಕುವಾಗ, ಬಟ್ ನಾನೇನು ಹಾಕಲ್ಲ. ನಾನು ಡೈರೆಕ್ಟಾಗಿ ಹಂಗೆ ಹಾಕಿ ನೀಟಾಗಿ ಅಲ್ಲೇ ಆ ಗಂಟೆಲ್ಲ ನೀಟಾಗಿ ಹೋಗುವಂಗೆ ನಿಧಾನಕ್ಕೆ ತಿರುವಿದ್ರೆ ಅದನ್ನು ಸಹ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ. ಏನು ಸಪ್ರೇಟಾಗಿ ಏನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರಲ್ಲ. ಇದರಲ್ಲೂ ಒಂದು 5 ನಿಮಿಷ ನೀಟಾಗಿ ಬೇಯಿಸಬೇಕು. ಮತ್ತು ನೀರನ್ನು ಆ್ಯಡ್ ಮಾಡ್ತಿದ್ದೀನಿ, ಯಾಕಂದರೆ ಚಿಕನ್ ಸಾಂಬಾರ್ ಅಲ್ವಾ ಇದು, ನಮಗೆ ಸಾರು ಅಳತೆ ಎಷ್ಟು ಬೇಕು ಅಷ್ಟನ್ನು ನೀರನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ನಾನು ಅಕ್ಕಿ ಕಡುಬು ಅಂತ ಹೇಳಿದ್ನಲ್ಲ, ಮಲ್ನಾಡ್ ಸೈಡ್ ಇರುವಂಥದ್ದು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಈ ರೀತಿ ಅಕ್ಕಿ ತೊಗೋಬೇಕು. ಅಕ್ಕಿಯನ್ನು ತೆಗೆದುಕೊಂಡು ಮೆಣಸು, ಜೀರಿಗೆ ಇಷ್ಟನ್ನು ಹಾಕಿ ತರಿ ತರಿಯಾಗಿ
ರುಬ್ಕೊತಿದ್ದೀನಿ ನೋಡಿ. ಇವಾಗ ಹೊರಗಡೆ ಮಳೆ ಕೂಡ ಬರ್ತಿತ್ತು, ಸೊ ಅದನ್ನು ಸಹ ನಿಮಗೆ ಒಂದು ಶಾರ್ಟಲ್ಲಿ ತೋರಿಸ್ತೆ. ಈ ರೀತಿ ಸ್ವಲ್ಪ ತೀರ ಸಣ್ಣನೂ ಅಲ್ಲ, ತೀರ ದಪ್ಪನೂ ಅಲ್ಲ, ಮೀಡಿಯಮ್ ಆಗಿ ರವೆಗಿಂತ ಸ್ವಲ್ಪ ದಪ್ಪ ಇರಬೇಕು, ಆ ರೀತಿ ರುಬ್ಕೊತೀನಿ. ಬರೀ ಅಕ್ಕಿ, ಜೀರಿಗೆ ಮತ್ತು ಮೆಣಸನ್ನು ಹಾಕಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ರವೆ ಮಾಡ್ಕೊಬೇಕು. ಈ ಕಡೆ ನಾನು ಆ ತೆಂಗಿನಕಾಯಿ ಖಾರವನ್ನು ಏನು ರುಬ್ಬಿದ್ನಲ್ಲ ಅದನ್ನು ಇವಾಗ ಚಿಕನ್ ಸಾಂಬಾರ್ಗೆ ಆ್ಯಡ್ ಮಾಡ್ಕೊತ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೂ ಬೇಕು ಅಂತ ಅಂದರೆ ನೋಡಿ ಹಾಕ್ಕೋಬೋದು. ಮತ್ತು ಈ ಫಾರಂ ಕೋಳಿ ಅಲ್ವಾ, ಇದರಲ್ಲಿ ಮೊಟ್ಟೆ ಇದು ಇದೆಲ್ಲ ಬಂದಿರುತ್ತಲ್ಲ, ಇದನ್ನೆಲ್ಲ ಫೈನಲಾಗಿ ವಾಶ್ ಮಾಡಿಬಿಟ್ಟು ನಾನಿವಾಗ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಸಾರು ಕುದಿ ಬರುತ್ತೆ ನೋಡಿ, ಅವಾಗ ಹಾಕಿದ್ರೆ ಸಾಕು, ಆರಾಮ್ಸೆ ನೀಟಾಗಿ ಬೇಯುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ತೋರಿಸ್ತೀನಿ ಇವಾಗ ಸಾಂಬಾರು ಯಾವ ರೀತಿ ಕಾಣ್ತಿದೆ ಅಂತ. ಈ ರೀತಿ ನೋಡಿ ಚಿಕನ್ ಸಾಂಬಾರು ರೆಡಿ ಆಗ್ತಾ ಇದೆ. ಇವಾಗೆಲ್ಲ ನೀಟಾಗಿ ಒಂದು ಮಿಕ್ಸಪ್ ಮಾಡಿಬಿಟ್ಟು ಕುಕ್ಕರನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಇದು ಒಂದು 4-5 ವಿಷಲ್ ಕೂಗಿಸ್ಬೇಕಾಗ್ತದೆ. ಅದು ಚಿಕನ್ ಎಲ್ಲ ನೀಟಾಗಿ ಬೇಯಬೇಕು ಅಂತಂದರೆ ನೀಟಾಗಿ ಕೂಗಿಸಿ ಅದು ಸ್ಟೀಮಲ್ಲೇ ಬೇಯ್ಕೊಳುತ್ತೆ. ಇದು ಪ್ರೆಸ್ಟೀಜ್ ಅವ್ರದ್ದು ಪ್ರೆಷರ್ ಕುಕ್ಕರು. ಇದೊಂದು ಸ್ವಲ್ಪ ಹೇಗೆ ಅಂತ ಅಂದರೆ ಅದು ಬೇಗ ಕೂಗಿಬಿಡುತ್ತೆ, ಬಟ್ ಹವೆಲೇ ಅದು ನಿಧಾನವಾಗಿ ಬೇಯ್ಕೊಳೋದ್ರಿಂದ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಆ ಲಿಡ್ಡನ್ನು ಓಪನ್ ಮಾಡೋಕ್ಕೆ. ಸೊ ಈ ಕಡೆ ನಾನು ಕಡುಬು ಮಾಡೋದಕ್ಕೆ ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕಿದ್ದೀವಿ. ನಾವೇನು ಅಕ್ಕಿ ತರಿ ತೊಗೊಂಡಿರ್ತೀವಲ್ಲ ಆದರೂ 2ರಷ್ಟು ಅಥವಾ ಅದರ ಒಂದು ಸ್ವಲ್ಪ ಕಮ್ಮಿ, ಒಂದು 2 ಲೋಟಕ್ಕೆ ಈ ಥರ ಅಳತೆ ಮಾಡಿಕೊಂಡು ಹಾಕಿದ್ರೆ ಅದು ಕನ್ಸಿಸ್ಟೆನ್ಸಿ ನಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನಾನು ನೀವು ತುಪ್ಪ ಬಳಸ್ಕೊಬೋದು, ನಾನು ಸ್ವಲ್ಪ ಎಣ್ಣೆ ಬಳಸ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಏಲಕ್ಕಿಯನ್ನು ಹಾಕಿದ್ದೀನಿ. ಈ ರೀತಿ ಹಾಕಿ ಉಪ್ಪು ಹಾಕಿ ನೀಟಾಗಿ ಕುದಿಸ್ಕೋಬೇಕು. ಫೈನಲಾಗಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿಯನ್ನು ಸಹ ಹಾಕಿದ್ದೀನಿ. ಸೊ ಈ ಕಡುಬು ಮಾಡೋದಕ್ಕೆ ಇದು ಮಲೆನಾಡು ಸೈಡೆಲ್ಲ ಸಿಂಪಲಾಗಿ ಮಾಡ್ತಾರೆ, ಕೆಲವರೆಲ್ಲ ಕ್ಯಾರೆಟ್ ತುರಿಯೆಲ್ಲ ಹಾಕ್ಬಿಡ್ತಾರೆ, ಬಟ್ ನಾನು ಕ್ಯಾರೆಟ್ ತುರಿಯೆಲ್ಲ ಹಾಕಲ್ಲ. ಓನ್ಲಿ ನೀರು, ಕುದಿಯೋ ನೀರಿಗೆ ಒಂದಿಷ್ಟು ಮತ್ತು ಜೀರಿಗೆ ಮತ್ತು ಉಪ್ಪು, ಕೊತ್ತಂಬರಿ, ತೆಂಗಿನಕಾಯಿ, ಸ್ವಲ್ಪ ಎಣ್ಣೆ ಈ ರೀತಿ ಹಾಕ್ಕೊಂಡು ಕುದಿಸಿ ಈಗ ಅಕ್ಕಿ ತರಿ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲವನ್ನು ನೀಟಾಗಿ ಹಾಕಿ ನಾನು ಮಿಕ್ಸಪ್ ಮಾಡ್ಕೊತೀನಿ. ಮಿಕ್ಸಪ್ ಮಾಡಿಕೊಂಡು ಒಂದು 1/2 ಹಿಟ್ಟನ್ನು ಬೇಯಿಸ್ಕೋಬೇಕು ನಾವು ಇದೇ ಬಾಣಲಿಯಲ್ಲಿ. ತದನಂತರ ಕಡುಬನ್ನು ಕಟ್ಟಿ ನಾವು ಸ್ಟೀಮ್ ಮಾಡಬೇಕಾಗ್ತದೆ. 1/2 ಇಲ್ಲಿ ಬೆಂದಿರುತ್ತೆ ಹಿಟ್ಟು, ಇನ್ನರ್ಧ ಸ್ಟೀಮಲ್ಲಿ ಬೇಯೋದ್ರಿಂದ ಅದು ನೀಟಾಗಿ ಕುಕ್ ಆಗುತ್ತೆ. ಇವಾಗ ಕಡುಬನ್ನು ಬೇಯಿಸೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಕೆಳಗಡೆ ನೀರು ಹಾಕಿದ್ದೀನಿ, ಮತ್ತು ನೀವೀಗ ಅದನ್ನು ನೋಡ್ಬೋದು. ಕಡುಬು ಬೇಯಿಸೋದಕ್ಕೆ ನಾನು ಐಕ್ಯದಿಂದ ಒಂದು ಐಟಮನ್ನು ತಂದಿದ್ದೆ, ಸೊ ನಾನು ಇದನ್ನೇ ಯೂಸ್ ಮಾಡೋದು. ಇದು ಸ್ಟೀಮಿಂಗ್ ಪರ್ಪಸ್ಸಿಗೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಬೋದು. ಇವಾಗ ಕಡುಬು ಕಟ್ತಾ ಇದ್ದೀನಿ, ಬಿಸಿ ಬಿಸಿ ಇತ್ತು ಕಟ್ಟುವಾಗ, ನನಗೆ ಸ್ವಲ್ಪ ಬಿಸಿ ಇದೆಲ್ಲ ಮುಟ್ಟಿ ಅಭ್ಯಾಸ ಇದೆ, ಸೊ ಹಾಗಾಗಿ ನಾನು ಬಿಸಿ ಬಿಸಿದೆ ಕಟ್ತಾ ಇದ್ದೀನಿ. ನೀವು ಮಾಡುವಾಗ ಸ್ವಲ್ಪ ಹಾರದ ಮೇಲೆ ಕಟ್ಟಿದ್ರೆ ಒಳ್ಳೆಯದು, ಹಂಗಂತ ಫುಲ್ ಹಾರೋದಕ್ಕೆ ಬಿಡಬೇಡಿ. ಹಿಟ್ಟೆಲ್ಲ ಫುಲ್ ಹಾರೋದ್ರೆ ಅದು ಕಡುಬು ಅದ ಬರಲ್ಲ ಕಟ್ಟೋದಕ್ಕೆ. ಮಲೆನಾಡು ಸೈಡೆಲ್ಲ ರೌಂಡ್ ಕಟ್ತಾರಲ್ವಾ ಕಡುಬೆಲ್ಲ, ಸೊ ಹಾಗೆ ನಾನು ಸ್ವಲ್ಪ ರೌಂಡಿಗೆ ಮಾಡಿಬಿಟ್ಟು ಈ ರೀತಿ ಕಟ್ಟಿ ಇಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆಯೆಲ್ಲ ಚಪ್ಪಟೆಯಾಗಿ ಮಾಡ್ತಾರೆ, ಅಂದರೆ ಇಡ್ಲಿ ಶೇಪಲ್ಲಿ ಸ್ವಲ್ಪ ಮಾಡ್ತಾರೆ. ಆ ಥರದ್ದು ಒಂದು ನಿಮಗೆ ತೋರಿಸೋದಕ್ಕೋಸ್ಕರ ಕೊನೆಯಲ್ಲಿ ಕೂಡ ಮಾಡ್ತಾ ಇದ್ದೀನಿ. ಚಿಕನ್ ಸಾಂಬಾರ್ಗಂತೂ ಬೆಸ್ಟ್ ಕಾಂಬಿನೇಷನ್ನು ನಾನ್ ವೆಜ್ಗೆ ಕಡುಬು ಅಂತಲೇ ಹೇಳ್ಬೋದು. ವೆಜ್ಜವರಿಗಾದರೆ ನೀವು ಹೆಸರುಬೇಳೆ ದಾಲ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಅಥವಾ ವೆಜಿಟೇಬಲ್ ಸಾಂಬಾರು ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ ಇದು ಸ್ಟೀಮರ್ ಪ್ಲೇಟ್ ಏನಿದೆಯಲ್ಲ, ಇದು ಒಳಗಡೆ ಯಾವ ಪಾತ್ರೆಗೆ ಇಡ್ತೀವಿ ಅದ್ರ ಶೇಪ್ ತೊಗೊಂಬಿಡುತ್ತೆ ನೀಟಾಗಿ. ಈ ರೀತಿ ಇಟ್ಬಿಟ್ಟು ಈಗ ಸ್ಟೀಮೆಲ್ಲ ಬರ್ತಾ ಇದೆ ನೋಡಿ, ಸುಮಾರು ಒಂದು 10-15 ನಿಮಿಷ ಕಡುಬೆಲ್ಲನು ಬೇಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಈ ಕಡೆ ಕುಕ್ಕರು ಒಂದು 5-6 ಕೂಗ ಮೇಲೆ ಕೂಗಿಸಿದ್ದೆ, ಸೊ ಆರಿದೆ, ಮತ್ತು ಚಿಕನ್ ಕೂಡ ನೀಟಾಗಿ ಬೆಂದಿದೆ. ಇವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಚಿಕನ್ನು ಅಂತ. ಕಡುಬು ಕೂಡ 1/2 ಗಂಟೆ ಆದಮೇಲೆ ಬೇಯಿತು, ಅದನ್ನು ಸಹ ತೆಗೆದು ಇವಾಗ ಊಟಕ್ಕೆ ಇಟ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಮಲೆನಾಡು ಸೈಡ್ ರೌಂಡ್ ಕಡುಬನ್ನು ಮಾಡಿದ್ದೀನಿ, ಅದೇ ರೀತಿ ಚಪ್ಪಟೆಯ ರೀತಿಯಲ್ಲಿ ಸಹ ಒಂದು ಕಡುಬನ್ನು ಮಾಡಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಸೊ ಚಿಕನ್ ಸಾಂಬಾರು ಹಾಕೊತಾ ಇದ್ದೀನಿ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ನೀವು ಒಂದ್ಸಲ ಈ ರೀತಿ ಮಲೆನಾಡು ಸೈಡ್ ಕಡುಬು ಮತ್ತು ಚಿಕನ್ ಸಾಂಬಾರನ್ನು ಮಾಡಿಕೊಂಡು ಊಟ ಮಾಡಿ ನೋಡಿ ಹೇಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ಗೊತ್ತಾಗುತ್ತೆ ನಿಮಗೇನೆ. ಒಂದ್ಸಲ ಟ್ರೈ ಮಾಡಿ. ಒಂದೊಂದು ಕಡೆ ಒಂದೊಂದು ಥರ ಅಭ್ಯಾಸ ಇರುತ್ತೆ ಚಿಕನ್ ಸಾಂಬಾರು ಮಾಡೋದಕ್ಕೆ, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಸೊ ನಾನು ಯಾವ ರೀತಿ ಚಿಕನ್ ಸಾಂಬಾರು ಮಾಡ್ತೀನಿ ಅದನ್ನಷ್ಟೇ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ.
ಸೊ ಇವಾಗ ಫೈನಲಾಗಿ ನಾನು ಊಟಕ್ಕೆ ಕುಳಿತುಕೊಂಡಿದ್ದೀನಿ. ಸೊ ಕಡುಬನ್ನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಸಾರು ಕೂಡ ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ಚಿಕನ್ ಸಾಂಬಾರ್ಗೆ ಮಲೆನಾಡು ಕಡುಬು ತುಂಬ ಏನು ಪಕ್ಕ ಹೊಂದ್ಕೊಳುತ್ತೆ ಅಂತಲೇ ಹೇಳ್ಬೋದು. ಚಿಕನ್ ಸಾಂಬಾರ್ಗೆ ಮುದ್ದೆ ಇರಬೇಕು, ಇಲ್ಲ ಈ ರೀತಿ ಕಡುಬು ಇದ್ದರೆ ಅದ್ರ ರುಚಿನೇ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ರೆಸಿಪಿ ಎಲ್ಲ ಹೇಗನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ.